ಸೂತ್ರಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡೋಣ. ನಾನು ನಿಮಗೆ ಒಂದು ಜೀವನದ ಘಟನೆಯನ್ನು ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ಸೂತ್ರವನ್ನು ನಾವು ಹೇಗೆ ಪ್ರಾರಂಭ ಮಾಡ್ತೀವಿ ಅಥವಾ ಹೇಗೆ ಸೂತ್ರ ಹುಟ್ಟುತ್ತೆ ಅನ್ನೋದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಒಂದು ಸಣ್ಣ ಚಿತ್ರ ಇದೆ. ಇಲ್ಲಿ ಒಬ್ಬಳು ಹುಡುಗಿ ಮೆಟ್ಲನ್ನು ಹತ್ತಾ ಇದ್ದಾಳೆ. ಅವಳು ಅನೇಕ ಮೆಟ್ಲನ್ನು ಹತ್ತಿ ಕೊನೆಯ ಮೆಟ್ಲು ಇಲ್ಲಿ ಕೂತ್ಕೊಂಡಿದ್ದಾಳೆ. ಆದರೆ ಒಂದು ಪ್ರಾಬ್ಲಮ್ ಏನಾಗಿದೆ ಅವಳಿಗೆ ಅಂತ ಹೇಳಿದ್ರೆ, ಅವಳು ಪ್ರತಿ ಮೂರು ಮೆಟ್ಲುಗಳನ್ನು ಹತ್ತಿದಾಗ ಸ್ವಲ್ಪ ಮೆಟ್ಲ ಮೇಲೆ ಕೂತ್ಕೊಂಡು ರೆಸ್ಟ್ ತಗೋತಾಳೆ. ಅವಳು ಎಲ್ಲೆಲ್ಲಿ ರೆಸ್ಟ್ ತಗೊಂಡಿದ್ದಾಳೆ? ಮೂರನೇ ಮೆಟ್ಲಿಗೆ ರೆಸ್ಟ್ ತಗೊಂಡಿದ್ದಾಳೆ, ಆರನೇ ಮೆಟ್ಲಿಗೆ ಬಂದಾಗ ರೆಸ್ಟ್ ತಗೊಂಡಿದ್ದಾಳೆ, ಒಂಬತ್ತನೇ ಮೆಟ್ಲಿಗೆ ಬಂದಾಗ ರೆಸ್ಟ್ ತಗೊಂಡಿದ್ದಾಳೆ, ಹನ್ನೆರಡನೇ ಮೆಟ್ಲಿಗೆ ಬಂದಾಗ ರೆಸ್ಟ್ ತಗೊಂಡಿದ್ದಾಳೆ, ಹಾಗೇ ಇನ್ನೂ ಹತ್ತಾನೇ ಇದ್ದಾಳೆ. ಓಕೆ, ಕೊನೆಗೆ 27ನೇ ಮೆಟ್ಲಿಗೆ ಬಂದುಬಿಟ್ಟು ಅವಳಿಗೆ ಹೋಗಬೇಕಾದಂತಹ ಮಹಡಿ ಸಿಕ್ಕಿದೆ. ಅಲ್ಲಿಂದ ಅವಳು ಮುಂದಕ್ಕೆ ಹೋಗಿದ್ದಾಳೆ. ಓಕೆ, ಇದೊಂದು ಜೀವನದ ಘಟನೆ ಅಲ್ವಾ? ಈ ಘಟನೆಯಲ್ಲಿ ಅವಳು ರೆಸ್ಟ್ ತಗೊಂಡಿರುವಂತಹ ಮೆಟ್ಟಲ್ಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ. ಮೂರನೆಯ ಮೆಟ್ಟಲು, ಆರನೆಯ ಮೆಟ್ಟಲು, ಒಂಬತ್ತನೆಯ ಮೆಟ್ಟಲು, ಹಾಗೆಯೇ ಬರ್ಕೊಂಡಿದ್ದೀನಿ. ಓಕೆ, ನಮ್ಗೆ ಏನೇನು ಮಾಹಿತಿ ಗೊತ್ತಾಯಿತು? ಅವಳು ಕೂರೋದಕ್ಕೆ ಪ್ರಾರಂಭ ಮಾಡಿದ್ದು ಅಂತ ಮೆಟ್ಟಲು ಯಾವುದು? ಮೂರು. ರೆಸ್ಟ್ ತಗೊಂಡಂಥ ಪ್ರಥಮ ಮೆಟ್ಟಲು ಮೂರು. ಸೊ ಈ ಮೆಟ್ಟಿಲನ್ನು ನಾನು ಮೊದಲನೆಯ ಮೆಟ್ಟಿಲಾಗಿರುವುದರಿಂದ ಎ ಅಂತ ತಗೊಂಡಿದ್ದೀನಿ, ಪ್ರಾರಂಭದ ಮೆಟ್ಟಿಲು. ಅವಳು ಎಲ್ಲಂದ್ರೆ ಅಲ್ಲಿ ಕೂತಿಲ್ಲ, ವ್ಯವಸ್ಥಿತವಾಗಿ ಅಷ್ಟೇ ಗ್ಯಾಪನ್ನು ನಡೆದು ಕೂತಿದ್ದಾಳೆ. ಮೂರಾದ್ಮೇಲೆ ಆರು, ಆರಾದ್ಮೇಲೆ ಒಂಬತ್ತು. ಅಂದರೆ ವ್ಯತ್ಯಾಸ ನಮಗೆ ಮುಂದಿನ ಸಂಖ್ಯೆಯಲ್ಲಿ ಹಿಂದಿನ ಸಂಖ್ಯೆಯನ್ನು ಕಳೆದಾಗ, ಆರರಲ್ಲಿ ಮೂರನ್ನು ಕಳೆದ್ರೆ ಮೂರು ಬಂತು. ಅಂದರೆ ವ್ಯತ್ಯಾಸ ಮೂರಿದೆ. ಪ್ರತಿ ಮೂರು ಮೆಟ್ಟಲು ಹತ್ತದ ಮೇಲೆ ಅವಳು ಕೂತಿದ್ದಾಳೆ ಅಂತ ಅರ್ಥ. ಓಕೆ, ಹಾಗಾದರೆ ಕೊನೆಯ ಮೆಟ್ಟಲು, ಅವಳು ರೆಸ್ಟ್ ತಗೊಂಡಿರುವಂಥ ಕೊನೆಯ ಮೆಟ್ಟಲು ಎಷ್ಟನೇದಾಗಿತ್ತು? 27ನೇದಾಗಿತ್ತು. ಹಾಗಾದರೆ ಇಲ್ಲಿ ಒಂದು ನಮಗೆ ಡೌಟ್ ಏನು ಬರುತ್ತೆ ಅಂದರೆ, ಟೋಟಲ್ ಎಷ್ಟು ಸಲ ರೆಸ್ಟ್ ತಗೊಂಡ್ಲು ಅವಳು ಅನ್ನೋದು? ಅದನ್ನು ನಾವು ಎನ್ ಅಂತ ಕರಿತೀವಿ. ಟೋಟಲ್ ಅವಳು ತೆಗೆದುಕೊಂಡಿರುವಂತಹ ರೆಸ್ಟ್ ತೆಗೆದುಕೊಂಡಿರುವಂತಹ ಸಂಖ್ಯೆ ಎಷ್ಟು, ಎಷ್ಟು ಸಲ ಅವಳು ಮೆಟ್ಲ್ ಮೇಲೆ ಕೂತಿದ್ಲು ಅನ್ನೋದು. ಸೊ ಇದಕ್ಕೆ ಉತ್ತರವಾಗಿ ನೋಡಿ, ಇದನ್ನು ಬಿಟ್ಟು ಇನ್ನು ಯಾವುದಾದ್ರೂ ಮಾಹಿತಿ ಬೇಕಾಗುತ್ತಾ ನಮಗೆ? ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು, ಕರೆಕ್ಟಾಗಿ ಮಧ್ಯದ ಗ್ಯಾಪ್ ಬೇಕು, ಎಷ್ಟು ಮೆಟ್ಲಾದ್ಮೇಲೆ ರೆಸ್ಟ್ ತಗೊಂಡ್ಲು ಅನ್ನೋದು ಬೇಕು, ಎಷ್ಟು ಸಲ ರೆಸ್ಟ್ ತಗೊಂಡ್ಲು ಅನ್ನೋದು ಬೇಕು, ಕೊನೆಯ ಮೆಟ್ಲು ಎಷ್ಟನೇ ಮೆಟ್ಲಿಂದ ಅವಳು ರೆಸ್ಟ್ ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟು ತನ್ನ ಗಂತವ್ಯವನ್ನು, ತನ್ನ ಡೆಸ್ಟಿನಿಯನ್ನು ಪಡ್ಕೊಂಡ್ಲು ಅನ್ನೋದು ಮುಖ್ಯ. ಇವಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದಾಗ ನಮಗೆ ಒಂದು ಸಂದರ್ಭದಲ್ಲಿ ಒಂದು ಫಾರ್ಮುಲಾ ಬೇಕಾಗುತ್ತೆ. ಏನನ್ನು ಕಂಡುಹಿಡಿಯೋದಕ್ಕೆ? ಪ್ರಾರಂಭದ ಮೆಟ್ಲು ಕಂಡುಹಿಡಿಯೋದಕ್ಕೂ ಬೇಕು, ವ್ಯತ್ಯಾಸವನ್ನು ಕಂಡುಹಿಡಿಯೋದಕ್ಕೂ ಬೇಕು, ಕೊನೆಗೆ ಅವಳು ರೆಸ್ಟ್ ತಗೊಂಡಂತಹ ಕೊನೆಯ ಮೆಟ್ಲನ್ನು ಕಂಡುಹಿಡಿಯೋದಕ್ಕೂ ಬೇಕು, ಎಷ್ಟು ಸಲ ರೆಸ್ಟ್ ತಗೊಂಡ್ಲು ಅನ್ನೋದಕ್ಕೂ ನಮಗೆ ಸೂತ್ರ ಬೇಕು. ಸೊ ಮೊದಲೇ ಮೆಟ್ಲನ್ನು ಎ ಅಂತ ಕರೆದ್ವಿ, ವ್ಯತ್ಯಾಸವನ್ನು ಡಿ ಅಂತ ಕರೆದ್ವಿ, ಕೊನೆಗೆ ರೆಸ್ಟ್ ತಗೊಂಡಂಥ ಮೆಟ್ಲನ್ನು ಎನ್ ಅಂತ ಕರೆದ್ವಿ, ಜೊತೆಗೆ ಅವಳು ಎಷ್ಟು ಸಲ ರೆಸ್ಟ್ ತಗೊಂಡ್ಲೋ ಆ ಪಾಯಿಂಟನ್ನು ನಾವು ಡಿ ಎನ್ ಅಂತ ಕರೆದ್ವಿ. ಇವೆಲ್ಲವನ್ನು ಸೇರಿಸಿ ಎನ್ ಈಜ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನುವಂಥ ಫಾರ್ಮುಲಾವನ್ನು ಮಾಡಿದ್ರು. ಓಕೆ, ಈಗ ಎ ಅಂದರೆ ಮೊದಲೇ ಪದ, ಎನ್ ಡಿನೇ ತಗೋಬೋದಾಗಿತ್ತು, ಎ ಪ್ಲಸ್ ಎನ್ ಡಿನೇ ತಗೋಬೋದಾಗಿತ್ತು. ಕೆಲವು ಮಕ್ಕಳು ಕೇಳ್ತಾರೆ, ಯಾಕೆ ಮೈನಸ್ ಒನ್ ಮಾಡಿದ್ರು ಅಂತ. ಯಾಕೆ ಮೈನಸ್ ಒನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೆಯ ಪದವನ್ನು, ಮೊದಲನೆಯ ಮೆಟ್ಟಲನ್ನು ಸಪ್ರೇಟಾಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಎ ಇರಲಿಲ್ಲ ಅಂತ ಹೇಳಿದ್ರೆ ಎನ್ ಡಿ ಅಂತ ನೀವು ಬರ್ಕೊಂಡಿದ್ರು ಸಾಕಾಗಿತ್ತು, ಎ ಇರಲಿಲ್ಲ ಅಂತ ಹೇಳಿದ್ರೆ. ಆದರೆ ಎಯನ್ನು ತೋರಿಸುವಂಥ ಅವಶ್ಯಕತೆ ಆದರೂ ಏನಿತ್ತು? ಓಕೆ, ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದು ಬೇಡವಾ ನಮಗೆ? ಅದಕ್ಕೋಸ್ಕರ ಎಯನ್ನು ತೋರಿಸಿದ್ದಾರೆ, ಅದಕ್ಕೋಸ್ಕರ ಎನ್ ಮೈನಸ್ ಒನ್ ಮಾಡಿದ್ದಾರೆ, ಇಲ್ಲಾಂದರೆ ಬರೀ ಎನ್ ಮಾಡಿಬಿಡ್ತಿದ್ರು. ಓಕೆ, ಇವಾಗ ನಿಮಗೆ ಫಾರ್ಮುಲಾ ಹೇಗೆ ಬಂತು ಅನ್ನೋದು ಅರ್ಥ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ ನ್ಯೂಮಾನಿಕ್ಸ್ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಮೊದಲನೆಯ ಎನ್ನನೆಯ ಪದವನ್ನು ಕಂಡುಹಿಡಿಯೋದಕ್ಕೆ ನಾವು ಬರೆಯುವಂತಹ ಅಕ್ಷರ ಎಎನ್. ಇದನ್ನು ನಾವು ಪಕ್ಕದಲ್ಲಿ ಬರೆಯಲ್ಲ, ಎನ್ ಕಾಲತ್ರ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ನಾನು ಎಎನ್ ಆನ್ ಅಂತ ಬರೆದಿದ್ದೀನಿ. ಆನ್ ಆ್ಯಪಲ್ ಈಜ್ ಈಕ್ವಲ್ ಟು ಆ್ಯಂಡ್ ಪೈ. ಪೈ ಅಂದರೆ ಆ್ಯಪಲ್ನಿಂದ ಮಾಡಿರುವಂತಹ ಒಂದು ಸ್ವೀಟ್. ಇಲ್ಲಿ ಆ್ಯನ್ ಇದೆ, ಇಲ್ಲಿ ಆ್ಯಂಡ್ ಇದೆ. ಈ ಆ್ಯನ್ ಮತ್ತು ಆ್ಯಂಡನ್ನು ತಗೊಂಡು ನಾವು ಜೋಡಿಸಿದ್ವಿ ಅಂದರೆ, ಈ ಆ್ಯನ್ ಹಾಗೆ ಬರ್ಕೋತೀನಿ, ಆ್ಯಂಡನ್ನು ಸ್ಪ್ಲಿಟ್ ಮಾಡ್ತೀನಿ, ಬಿಡಿ ಬಿಡಿಯಾಗಿ ಬರೀತೀನಿ. ಎನ್ ಡಿ, ಒಂದು ಕಡೆ ಲೆಫ್ಟಿಗೆ ಆ್ಯನ್, ರೈಟಿಗೆ ಆ್ಯಂಡ್. ಸೊ ಎ ಮುಂದೆ ಪ್ಲಸ್ ಹಾಕ್ತೀನಿ, ಎನ್ನಲ್ಲಿ ಒಂದು ಕಳೀತೀನಿ ಅಷ್ಟೇ.
ನೋಡಿ ಸೂತ್ರ ರೆಡಿ ಆಯಿತು. ಈ ರೀತಿ ಎ ಎನ್ ಇಜ್ ಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ನಮಗೆ ಸಿಗುತ್ತೆ. 3 + 3 ಹೀಗಿದ್ದಾಗ ನೀವೇನು ಮಾಡ್ತಿದ್ರಿ, ಈ ಮೂರನ್ನು ಕೂಡ ಬದಲು ಗುಣಾಕಾರ ಮಾಡ್ತಿದ್ರಿ, 3 × 3 ಮಾಡ್ತಿದ್ರಿ. 3 × 3 = 9. ನೀವು 3 ಕೂಡಿದ್ರೂ ಕೂಡ ನಿಮಗೆ 9 ಬರ್ತಿತ್ತು, 3 × 3 ಗುಣಿಸಿದ್ರು ಕೂಡ 9 ಬಂತು. ಬಟ್ ಇಲ್ಲಿ ಪದಗಳು ಒಂದು ಏರಿಕೆಯ ಕ್ರಮದಲ್ಲಿ ಹೆಚ್ಚಾಗ್ತಾ ಹೋಗ್ತವೆ ಇಲ್ಲ ಇಳಿಕೆಯ ಕ್ರಮದಲ್ಲಿ ಕಡಿಮೆ ಆಗ್ತಾ ಬರ್ತವೆ. ಸೊ ಆದ್ದರಿಂದ ಇಲ್ಲಿ ಇವುಗಳನ್ನು ಎಲ್ಲ ಕೂಡಿ ಆ ಸಂಖ್ಯೆಗಳಿಂದ ನಾವು ಗುಣಿಸಲ್ಲ. ಇಲ್ಲಿ 3 ಸಂಖ್ಯೆಗಳಿರೋದ್ರಿಂದ ಈ 3 ನಾವು ಎನ್ ಅಂತ ತಗೊಂಡಿದ್ರೆ ಎನ್ ಎ ಅಂತ ತಗೋಬೋದಾಗಿತ್ತು. ಇಲ್ಲಿ ನಾವು ಹಾಗೆ ತಗೊಳ್ಳೋದಿಲ್ಲ, ಯಾಕೆಂದರೆ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ಆದರೂ ಒಂದು ಏನಾದ್ರು ಪರ್ಟಿಕ್ಯುಲರ್ ಮೆಥಡ್ ಇರ್ಬೋದಲ್ವಾ? ಖಂಡಿತ ಇದೆ. ಏನು ಅಂತ ಹೇಳಿದ್ರೆ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಮೊದಲೇ ಪದವನ್ನು ತಗೊಳ್ಳಿ. ಮೊದಲೇ ಪದ ಏನು? ಎ. ಕೊನೆಯ ಪದವನ್ನು ತಗೊಳ್ಳಿ. ಕೊನೆಯ ಪದ ಏನು? ಎ ಎನ್. ಎ ಎನ್, ಈ ಎ ಎನ್ನನ್ನೇ ನಾವು ಒಂದೊಂದು ಸಲ ಎಲ್ ಅಂತ ಕರಿತೀವಿ. ಯಾಕೆ ಎಲ್ ಅಂತಾರೆ? ಲಾಸ್ಟ್ ಟರ್ಮ್ ಅಂತ ಎಲ್ ಅಂತ ಕರೀತಾರೆ. ಸೊ ಎ ಎನ್ ಅಂದರೂ ಬೇರೆ ಅಲ್ಲ, ಎಲ್ ಅಂದರೂ ಬೇರೆ ಅಲ್ಲ. ಓಕೆನಾ? ಇಷ್ಟನ್ನು ತಗೊಂಡು ಮೊದಲನೆಯ ಪದ ಮತ್ತು ಕೊನೆಯ ಪದವನ್ನು ತಗೊಂಡು ಇದನ್ನು ಎನ್ ಇಂದ ಗುಣಿಸಿ. ಎನ್ ಅಂದರೆ ನಂಬರ್ ಆಫ್ ಟರ್ಮ್ಸ್, ಎಷ್ಟು ಸಂಖ್ಯೆಗಳಿದಾವೋ ಅದರಿಂದ ನಾವು ಗುಣಿಸ್ಬೇಕು. ಅದನ್ನು ಗುಣಿಸೋದು ಮಾತ್ರ ಅಲ್ಲ, ಆ ಎನ್ ಎಷ್ಟು ಸಂಖ್ಯೆಗಳಿದಾವೋ ಅದರ ಅರ್ಧ ತಗೋಬೇಕು ನಾವು. ಸೊ ಇದು ನಮ್ಮ ಫಾರ್ಮುಲಾ. ಯಾಕೆ ಎನ್ ಬೈ 2 ಇಂದ ಗುಣಿಸ್ತೀವಿ ಅಂತ ಹೇಳಿದ್ರೆ ಎ ಪ್ಲಸ್ ಎ ಎನ್ ಎರಡನ್ನೂ ತಗೊಂಡಿದ್ದೀವಿ. ಬರೀ ಎ ತಗೊಂಡಿದ್ರೆ ಎನ್ ಇಂದ ಗುಣಿಸ್ತಿದ್ವಿ. ಬರೀ ಎ ಯಾಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಒಂದೇ ಥರದ ಸಂಖ್ಯೆಗಳಿಲ್ಲ, ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆ ಸ್ಯಾಂಪಲ್ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ತಗೊಂಡಿದ್ದೀವಿ. 2 ಸಂಖ್ಯೆಗಳನ್ನು ತಗೊಂಡಿರೋದ್ರಿಂದ ಎನ್ ಬೈ 2 ಮಾಡಿದ್ದೀವಿ, ಅರ್ಧ ಮಾಡ್ಕೊಂಡಿದ್ದೀವಿ. ಬರೀ ಎ ತಗೊಂಡಿದ್ರೆ ಎನ್ ಆಗ್ತಿತ್ತು, ಎನ್ ಎ ಆಗ್ತಿತ್ತು, ಎ ಎನ್ ಆಗ್ತಿತ್ತು. ಇಲ್ಲಿ ಎನ್ ಬೈ 2 ತಗೊಂಡಿದ್ದೀವಿ, ಯಾಕೆಂದರೆ ಎ ಪ್ಲಸ್ ಎ ಎನ್ ತಗೊಂಡಿದ್ದೀವಿ, ಅಥವಾ ಎ ಪ್ಲಸ್ ಎಲ್ ತಗೊಂಡಿದ್ದೀವಿ. ಎ ಎನ್ ಅಂದರೂ ಒಂದೇ, ಎಲ್ ಅಂದರೂ ಒಂದೇ. ಈಗ ಇನ್ನೊಂದು ಸ್ಟೆಪ್ ಮುಂದುವರೆದು ನಾವೇನು ಮಾಡೋಣ ಅಂತ ಹೇಳಿದ್ರೆ ಎನ್ ಬೈ 2 ಎ ಎನ್ ಹಾಗೆ ಇಟ್ಕೊಳ್ಳೋಣ. ಎ ಎನ್ ಅಂದರೆ ನಾವು ಆಲ್ರೆಡಿ ಕಲ್ತಿದ್ದೀವಿ, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ನೋಡಿ ಯಾವ ಥರ ಫಾರ್ಮುಲಾ ಹುಟ್ಕೊಳ್ತು ಅಂತ. ಸೊ ಇದನ್ನೇ ಇನ್ನೂ ಸಿಂಪ್ಲಿಫೈ ಮಾಡಿ ಬರೀಬೇಕು ಅಂತ ಹೇಳಿದ್ರೆ 2 ಸಲ ಎ ಇರೋದ್ರಿಂದ 2a + n - 1 × d ಹೀಗೂ ಬರಿಬೋದು. ಇಲ್ಲ ನಮಗಿದೆಲ್ಲ ಬೇಡ ಅಂತ ಹೇಳಿದ್ರೆ ಲಾಸ್ಟಿಗೆ ಕೇವಲ sn = a + l ಬರ್ಕೊಂಬಿಡಿ. sn = a + an ಬರ್ಕೊಳ್ಳಿ, ತಪ್ಪಾಗಲ್ಲ. (n/2) ಕಾಮನ್ ಆಗಿ ಬರೀಲೇಬೇಕು. ಈಗ ನಿಮಗೆ ಗೊತ್ತಾಗಿರಬೇಕು ಯಾಕೆ ಇಲ್ಲಿ n/2 ಬರುತ್ತೆ ಅಂತ. ಸೊ ಇದನ್ನು ನಾವು ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಈ ಸೂತ್ರವನ್ನು ನಾವು ಉಪಯೋಗಿಸ್ತೀವಿ. ಲಾಜಿಕ್ ಏನು, ಇಲ್ಲಿ ನಿಮೋನಿಕ್ಸ್ ಏನು ಅಂತ ಹೇಳಿದ್ರೆ a + an ಬರೆದಿಟ್ಕೊಂಬಿಡಿ. an ಜಾಗಕ್ಕೆ ಈಗಾಗಲೇ ನೀವು ಕಲ್ತಿರುವಂಥ an ಸೂತ್ರವನ್ನು ತುಂಬಿಸಿ ಹಿಂದೆ n/2 ಬರೀಬೇಕು. ಯಾಕೆ ಅಂತ ಹೇಳಿದ್ರೆ a + an ಇದೆ, ಅದಕ್ಕೋಸ್ಕರ. ನೆಕ್ಸ್ಟು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪಾಠ ತ್ರಿಭುಜಗಳು. ತ್ರಿಭುಜಗಳು ಟಾಪಿಕ್ಕಲ್ಲಿ ಸ್ನೇಹಿತರೆ 3 ಸೂತ್ರಗಳಿದ್ದಾವೆ. ನಿಮಗೆ ಈ ಪಾಠದಲ್ಲಿ 2 ಅಂಕಗಳನ್ನು ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಪ್ರಶ್ನೆಯಲ್ಲಿ ತಂದುಕೊಡುವಂಥ ಕೆಪ್ಯಾಸಿಟಿ ಇರುವಂಥ 3 ಸೂತ್ರಗಳಿದ್ದಾವೆ. ಇವುಗಳನ್ನು ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬಾರ್ದು. ಯಾಕೆಂದರೆ ಇದರಲ್ಲಿ ಒಂದು ಪ್ರಮೇಯವನ್ನು ಕಲಿತೀರಿ, 1-2 ಅಂಕದ ಪ್ರಶ್ನೆಯನ್ನು ಕಲಿತೀರಿ, ಜೊತೆಗೆ ಇನ್ನೆರಡು ಪ್ರಶ್ನೆಗಳು ನಿಮಗೆ MCQ ಅಥವಾ 1 ಅಂಕದ ನೇರ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಸೂತ್ರಗಳನ್ನು ಒಂದ್ಸಲ ನೋಡೋಣ. ಓಕೆ, ಇದು ಥೇಲ್ಸ್ ಪ್ರಮೇಯ. BPT ಸಂಬಂಧಪಟ್ಟಂತಹ ಒಂದು ಸೂತ್ರ ಇದೆ. ಬೇಸಿಕ್ ಪ್ರಪೋರ್ಷನಾಲಿಟಿ ಥೇರಮ್ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಇದರಲ್ಲಿ ಈ ರೀತಿ ಒಂದು ತ್ರಿಭುಜವನ್ನು ಕೊಟ್ಟಿರ್ತಾರೆ, ಇದರಲ್ಲಿ ಒಂದು ಭಾಗವನ್ನು ಮಾಡಿರ್ತಾರೆ. ಈ ಭಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ರೈಲ್ವೆ ಟ್ರ್ಯಾಕ್. ಅಂದರೆ BCಗೆ DE ರೈಲ್ವೆ ಟ್ರ್ಯಾಕ್ ಆಗಿರ್ತದೆ. ಇದ್ರ ಮೇಲೆ ನಾವು ರೈಲ್ವೆ ಓಡಿಸ್ಬೋದು. ರೈಲ್ವೆ ಯಾವಾಗ ಓಡಿಸೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಹಳಿಗಳು ಸಮಾಂತರವಾಗಿದ್ದಾಗ. ಈ ಹಳಿಗಳಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ರೈಲ್ವೆ ಓಡೋದಿಲ್ಲ. ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಇದು ನಿಮೋನಿಕ್ಸ್ ಇಲ್ಲಿ. ಓಕೆ, DE BCಗೆ ರೈಲ್ವೆ ಟ್ರ್ಯಾಕ್ ಥರ ಇದೆ.
ಹಾಗಾದ್ರೆ ಸೂತ್ರ ಹೇಗ್ ಬರಿಬೇಕು? ಎ ಇಂದ ಡಿಗೆ ಇರುವಂತ ದೂರವನ್ನ ನಾವು ಅಂಶದಲ್ಲಿ ಬರಿಬೇಕು, ಡಿ ಇಂದ ಬಿಗಿರುವಂತ ದೂರವನ್ನ ನಾವು ಛೇದದಲ್ಲಿ ಬರಿಬೇಕು. ಇಲ್ಲಿ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಅದೇ ತರ ಬಲಗಡೆನು ಕೂಡ ಎ ಇ ಡಿವೈಡೆಡ್ ಬೈ ಇ ಸಿ. ಫಾರ್ಮುಲಾ ಇಷ್ಟೇ, ವೆರಿ ಸಿಂಪಲ್. ಅನುಪಾತಗಳನ್ನು ಬರ್ಕೋಬೇಕು. ಬಟ್ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಅಂಶವನ್ನ ಫಸ್ಟ್ ಫ್ಲೋರ್ ಅಂತ ಹೇಳಿದ್ದೀನಿ, ಛೇದವನ್ನ ಗ್ರೌಂಡ್ ಫ್ಲೋರ್ ಅಂತ ಹೇಳಿದ್ದೀನಿ. ಅದೇ ರೀತಿ ಬಲಗಡೆನು. ಸೊ ನಿಮೋನಿಕ್ಸ್ ಏನು ಅಂತ ಹೇಳಿದ್ರೆ, ನಮ್ದು ಒಂದು ಬಿಲ್ಡಿಂಗ್ ಇದೆ, ಎರಡು ಫ್ಲೋರ್ ಬಿಲ್ಡಿಂಗ್ ಇದೆ, ಒಂದು ಗ್ರೌಂಡ್ ಫ್ಲೋರ್ ಒಂದು ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ, ಡಿ ಇಂದ ಬಿಗಿರುವಂತ ದೂರ ಬರುತ್ತೆ ಅಥವಾ ಅಲ್ಲಿರುವಂತ ಕಟ್ಟಡ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಎ ಇಂದ ಡಿ. ಸೊ ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್. ಅದಕ್ಕನುಗುಣವಾಗಿ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಎ ಇ ಡಿವೈಡೆಡ್ ಬೈ ಇ ಸಿ. ಇದು ಮೊದಲೇ ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಅದರಲ್ಲೇ ಬರುತ್ತೆ ನಿಮಗೆ, ಎರಡನೆಯ ಪ್ರಮೇಯ. ಎರಡನೆಯ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎರಡು ಸಮರೂಪ ತ್ರಿಭುಜಗಳು ಇದ್ರೆ ಅವುಗಳ ವಿಸ್ತೀರ್ಣಗಳು ಹೇಗಿರ್ತಾವಪ್ಪ ಅಂತ ಹೇಳಿದ್ರೆ, ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿರ್ತವೆ. ಸೊ ಪ್ರಮೇಯದಲ್ಲಿ ತುಂಬ ಡಿಟೇಲ್ ಆಗಿ ಚರ್ಚೆ ಮಾಡಿ ಈ ಸೂತ್ರವನ್ನು ನಾವು ಡಿರೈವ್ ಮಾಡ್ತೀವಿ. ಅದಕ್ಕೇ ನಾನು ಇಲ್ಲಿ ಸೂತ್ರ ಹೇಗೆ ಬಂತು ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಬದಲಾಗಿ ಸೂತ್ರವನ್ನು ಹೇಗೆ ಜ್ಞಾಪಕ ಇಟ್ಕೋಬೇಕು ಅನ್ನೋದಕ್ಕೆ ನಿಮೋನಿಕ್ಸ್ ಮಾತ್ರ ಕೊಡ್ತಾ ಇದ್ದೀನಿ. ಓಕೆ, ನಾನು ದೊಡ್ಡ ತ್ರಿಭುಜವನ್ನು ಮಮ್ಮಿ ಅಂತ ಕರಿತೀನಿ, ಪುಟ್ಟ ತ್ರಿಭುಜವನ್ನು ಬೇಬಿ ಅಂತ ಕರಿತೀನಿ. ಸೊ ಇದು ನಮ್ಮ ಮಾಮ್, ಮಮ್ಮಿ, ಇದು ನಮ್ಮ ಬೇಬಿ. ಸೊ ಮೇಲೆ ಅಂದರೆ ನಮ್ಮ ಫಸ್ಟ್ ಫ್ಲೋರಲ್ಲಿ ಮಮ್ಮಿ ವಿಸ್ತೀರ್ಣ ಬರ್ಕೋಬೇಕು. ಇಲ್ಲಿ ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟರೆ ಪ್ರತಿ ಚಿತ್ರದಲ್ಲೂ ತ್ರಿಭುಜ ಹೆಸರು ಎ ಬಿ ಸಿ ಇರೋದಿಲ್ಲ ಮಕ್ಕಳೇ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ದೊಡ್ಡ ತ್ರಿಭುಜ ಮಮ್ಮಿ ತ್ರಿಭುಜವನ್ನು ಫಸ್ಟ್ ಫ್ಲೋರಲ್ಲಿ ಬರೀರಿ, ಬೇಬಿ ತ್ರಿಭುಜವನ್ನು ನೀವು ಗ್ರೌಂಡ್ ಫ್ಲೋರಲ್ಲಿ ಬರೀರಿ ಆ ಥರ. ಸೊ ಫಸ್ಟ್ ಫ್ಲೋರಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಗ್ರೌಂಡ್ ಫ್ಲೋರಲ್ಲಿ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ. ದಟ್ ಈಸ್ ಕ್ವಲ್ ಟು ಬಿ ಸಿ ಸ್ಕ್ವೇರ್. ಮಮ್ಮಿ ನಿಂತಿರುವಂತಹ ಜಾಗ ಪಾದ, ಬೇಸ್ಮೆಂಟ್ ತಗೊಂಡಿದ್ದೀನಿ ಬಿ ಸಿ ಸ್ಕ್ವೇರ್, ಹಾಗೆ ಬೇಬಿ ನಿಂತಿರುವಂತಹ ಜಾಗ ಇ ಎಫ್ ಸ್ಕ್ವೇರ್. ಹಾಗಾದ್ರೆ ಎ ಬಿ ತಗೋಬಾರ್ದಾ ಅಂತ ನಿಮ್ಮ ಪ್ರಶ್ನೆ. ಸಂದರ್ಭ ಬಂದರೆ ಇದೇ ರೀತಿ ಎ ಬಿ ಅನ್ನು ನೀವು ಬರ್ಕೊಳ್ಳಿ, ನಾನು ನಿಮಗೆ ತುಂಬ ಉದ್ದಕ್ಕೂ ಕಾಣಿಸ್ತದೆ ಅಂತ ಶಾರ್ಟ್ ಮಾಡಿ ಒಂದೇ ಬಾಹುವನ್ನು ಬರೆದಿದ್ದೀನಿ. ಮೇಲೆ ಎ ಬಿ ಸ್ಕ್ವೇರ್, ಕೆಳಗಡೆ ಡಿ ಇ ಸ್ಕ್ವೇರ್. ಅದೇ ರೀತಿ ಬೇಕಾದ್ರೆ ಇನ್ನೂ ಒಂದು ಬಾಹುವನ್ನು ನೀವು ಖಂಡಿತ ಬರ್ಕೋಬೋದು. ಇದು ಎರಡನೆಯ ಸೂತ್ರ. ಇನ್ನು ಮೂರನೆಯ ಸೂತ್ರ ಪಕ್ಕಾ ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಿದ್ದು. ವಿಚಿತ್ರ ಅಂತ ಹೇಳಿದ್ರೆ ಪೈಥಾಗೋರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಂಥ ಸೂತ್ರ ಈ ತ್ರಿಭುಜಗಳು ಪಾಠದಕ್ಕಿಂತ ವೃತ್ತಗಳು ಪಾಠದಲ್ಲಿ ನಮಗೆ ಹೆಚ್ಚಿಗೆ ಉಪಯೋಗಕ್ಕೆ ಬರುತ್ತೆ. ಎಲ್ಲೇ ಬಂದರೂ ಗಣಿತದಲ್ಲೇ ಅಲ್ವಾ? ಓಕೆ, ಹಾಗಾದರೆ ಜ್ಞಾಪಕ ಇಟ್ಕೊಳ್ಳೋಣ. ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲೇ ನಿಮಗೆ ಲಂಬಕೋನ ತ್ರಿಭುಜ ಕಂಡ್ರೆ ಲಂಬಕೋನ ಎಲ್ಲಿದೆ ಅನ್ನೋದನ್ನು ಫಸ್ಟ್ ಗುರುತು ಮಾಡ್ಕೋಬೇಕು. ನಮ್ಮ ಲಂಬಕೋನ ಇಲ್ಲಿದೆ 90 ಡಿಗ್ರಿ. ಸೊ ಅದರ 90 ಡಿಗ್ರಿ ಎಲ್ಲಿ ಕಾಣಿಸ್ತದೋ ಅದರ ಎದುರಿನ ಬಾಹುವನ್ನು ತಗೋಬೇಕು. ಅದನ್ನು ನಾವು ವಿಕರ್ಣ ಅಂತ ಕರಿತೀವಿ. ಸೊ ಏನು ಮಾಡೋಣ, ವಿಕರ್ಣ ಸ್ಕ್ವೇರ್ ಈಜ್ ಈಕ್ವಲ್ ಟು ದೊಡ್ಡ ಬಾಹು. ವಿಕರ್ಣ ಈ ಸ್ಕ್ವೇರ್ ಈಜ್ ಈಕ್ವಲ್ ಟು ಉಳಿದಿರುವಂಥ ಎರಡು ಬಾಹುಗಳು. ಇದಕ್ಕೆ ಬಾಹು ಒಂದು ಅನ್ರಿ, ಇದಕ್ಕೆ ಬಾಹು ಎರಡು ಅನ್ರಿ. ಎ ಬಿ ಬಿ ಸಿ ಎಲ್ಲ ಬೇಕಾಗಿಲ್ಲ. ಒಂದು ಬಾಹು ಒಂದು ಸ್ಕ್ವೇರ್ ಪ್ಲಸ್ ಬಾಹು ಎರಡು ಸ್ಕ್ವೇರ್ ಸಾಕು, ಇನ್ನೇನು ಬೇಕಾಗಿಲ್ಲ. ಸೊ ಈ ರೀತಿಯಾಗಿ ನೀವು ಸೂತ್ರವನ್ನು ಬರ್ಕೋಬೋದು. ಫಸ್ಟು 90 ಡಿಗ್ರಿ ಎದುರಿಗೆ ಯಾವುದಿದೆಯೋ ಅದನ್ನು ಮಾತ್ರ ಒಂದು ಭಾಗ ಮಾಡ್ಕೋಬೇಕು, ಇನ್ನು ಉಳಿದಿರೋವನ್ನು ಎರಡು ಕೂಡಿಸ್ಬಿಟ್ಟು ಇನ್ನೊಂದು ಭಾಗದಲ್ಲಿ ಬರ್ಕೋಬೇಕು. ಈ ರೀತಿ ಬರ್ಕೊಂಡಾಗ ನಿಮಗೆ ಇನ್ನೊಂದು ಫಾರ್ಮುಲಾ ಸಿಗುತ್ತೆ. ಸೊ ಈ ಮೂರು ಫಾರ್ಮುಲಾಗಳನ್ನು ದಯವಿಟ್ಟು ದಯವಿಟ್ಟು ಬಹ್ಯಾಟ್ ಮಾಡಬೇಡಿ, ಅರ್ಥ ಮಾಡಿಕೊಂಡು ಜ್ಞಾಪಕ ಇಟ್ಕೊಳ್ಳಿ. ಸ್ನೇಹಿತರೆ, ವೃತ್ತಗಳ ವಿಸ್ತೀರ್ಣಗಳಿಗೆ ಸಂಬಂಧಪಟ್ಟಂಥ ಎರಡು ಸೂತ್ರಗಳಿದ್ದಾವೆ, ಅತ್ಯಂತ ಮುಖ್ಯವಾದದ್ದು. ಅವುಗಳನ್ನು ಮಾಡೋದಕ್ಕೆ ಅಥವಾ ಅವುಗಳನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಸ್ವಲ್ಪ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಒಂದು ವೃತ್ತದ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ, ಈ ಫುಲ್ ಜಾಗವನ್ನು ನೀವು ಲೆಕ್ಕ ಹಾಕಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ಈ ಪೈ ಆರ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸ್ಬೇಕು. ಇಲ್ಲ ನಮಗೆ ಕೇವಲ ಸುತ್ತಳತೆ ಬೇಕು ಅಂತ ಹೇಳಿದ್ರೆ, ಸುತ್ತಳತೆ ಅಂದರೆ ನಮ್ಮ ಆಡುಭಾಷೆಯಲ್ಲಿ ಇದನ್ನು ಮನೆಗೆ ತೆಗೆದುಕೊಂಡಿರುವಂಥ ಜಾಗ ಅಂತ ತಿಳ್ಕೊಂಡ್ರೆ ಇದನ್ನು ಕಾಂಪೌಂಡ್ ಅಂತ ಅಂದ್ಕೊಳ್ಳಿ, ಮನೆಯ ಕಾಂಪೌಂಡ್. ಸೊ ನಿಮೋನಿಕ್ಸಲ್ಲಿ ಇದನ್ನು ನಾವೇನಂತ ತಿಳ್ಕೊಳ್ಳೋಣ,
ಕಾಂಪೌಂಡ್ ಹಾಗೆ. ಸೊ ಕಾಂಪೌಂಡ್ನ ಸುತ್ತಳತೆ ಬೇಕು ಅಂತ ಹೇಳಿದ್ರೆ ನಿಮಗೆ 2πr ಯೂಸ್ ಮಾಡಬೇಕು. ವೃತ್ತದ ಪೂರ್ತಿ ಜಾಗ ನಿಮಗೆ ಬೇಕು ಅಂತ ಹೇಳಿದ್ರೆ πr² ಅನ್ನು ಯೂಸ್ ಮಾಡಬೇಕು. ಇವೆರಡನ್ನ ಬಿಟ್ಟರೆ ಇನ್ನು ತ್ರಿಜ್ಯಾಂತರ ಖಂಡ ಅಂತ ಅಂದರೆ ಎಲ್ಲಿ ಬರುತ್ತೆ ಅನ್ನೋದನ್ನು ಸಿಂಪಲ್ ಆಗಿ ಮೊದಲು ಇಲ್ಲಿ ನೋಡೋಣ, ಆಮೇಲೆ ಸೂತ್ರಕ್ಕೆ ಹೋಗೋಣ. ನೀವು ಕೇಂದ್ರದಿಂದ ಒಂದು ತ್ರಿಜ್ಯವನ್ನು ಎಳೆದ್ರಿ, ಅದೇ ರೀತಿ ಇನ್ನೊಂದು ತ್ರಿಜ್ಯವನ್ನು ಎಳೆದ್ರಿ, ಈ ಎರಡೂ ತ್ರಿಜ್ಯಗಳ ನಡುವಿನ ಜಾಗವನ್ನು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತಾರೆ. ಯಾವಾಗಲೂ ಖಂಡ ಅಂತ ಹೇಳಿದ್ರೆ ವಿಸ್ತೀರ್ಣ ಅಥವಾ ಜಾಗ. ಖಂಡದ ಅರ್ಥ, ನಾವು ನಿಜವಾದ ಅರ್ಥ ಅಂದರೆ ಜಾಗ. ಅದಕ್ಕೇ ಭಾರತವನ್ನು ನಾವು ಭರತ ಖಂಡ ಅಂತ ಕರಿತಿದ್ವಿ, ಅಂದರೆ ಭಾರತೀಯರು ಇರುವಂತಹ ಜಾಗ ಅಂತ. ಸೊ ಹಾಗೆ ಖಂಡ ಅಂದರೆ ಜಾಗ. ಈ ಇದಿಷ್ಟು ಜಾಗವನ್ನು ನೀವು ಅಳತೆ ಮಾಡೋಕ್ಕೆ ಹೊರಟಿದ್ದೀರಿ ಅಂತ ಹೇಳಿದ್ರೆ ನೀವು ಇದು ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿಯಕ್ಕೆ ಹೊರಟಿದ್ದೀರಿ ಅಂತ ಅರ್ಥ. ಓಕೆ, ಇನ್ನೊಂದು ಇದು ಜಾಗಕ್ಕೆ ಸಂಬಂಧಪಟ್ಟಂಗೆ. ಇನ್ನೊಂದು ನಮ್ಗೆ ಏನು ಬೇಕು ಹೇಳಿ, ಕಾಂಪೌಂಡ್ ಸುತ್ತಳತೆ. ಸುತ್ತಳತೆ ಅಂದರೆ ಪೂರ್ತಿ ವೃತ್ತದ ಸುತ್ತಳತೆ ಬೇಕು ಅಂತ ಹೇಳಿದ್ರೆ 2πr ತಗೋತೀರಿ. ಬಟ್ ಇಲ್ಲಿಂದ ಇಲ್ಲಿವರೆಗೂ ಇದಿಷ್ಟೇ ಜಾಗ ನೋಡಿ, ನಾನು ಡಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟೇ ಜಾಗ ಬೇಕು ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ, ಇದು ತ್ರಿಜ್ಯಾಂತರ ಖಂಡ, ಇದು ಅದರ ಕಂಸ. ಕಂಸ ಅಂದರೆ ಒಂದು ಭಾಗ. ಸೊ ಇದನ್ನು ನಾವು ಕಂಸ ಅಂತ ಕರಿತೀವಿ. ಅದಕ್ಕೆ ಈ ಕೇವಲ ಕಂಸದ ಉದ್ದವನ್ನು ನೀವು ಲೆಕ್ಕ ಹಾಕಬೇಕು ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂತ ಕರೀತಾರೆ ಇದನ್ನು, ಸರಿನಾ? ಹಾಗಾದರೆ ಇವೆರಡೇ ಸೂತ್ರ ಸಾಕಲ್ವಾ ಅಂತ ನೀವು ಹೇಳ್ಬೋದು. ಬಟ್ ನಿಮ್ಮ ಪುಸ್ತಕದಲ್ಲಿ ಇರುವಂಥ ಲೆಕ್ಕಗಳನ್ನು ನೋಡಿದಾಗ ಕೆಲವು ಸಲ ಅವರು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕೇಳಿದ್ರೆ, ಇನ್ನು ಕೆಲವು ಸಲ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೇಳಿದ್ದಾರೆ, ಇನ್ನು ಕೆಲವು ಸಲ ಇನ್ನೊಂಥರ ವಿಚಿತ್ರವಾಗಿ ಕೇಳಿದ್ದಾರೆ. ಆ ವಿಚಿತ್ರವಾಗಿರೋದು ಏನು ಅಂತ ಹೇಳಿದ್ರೆ, ಇದು ತ್ರಿಜ್ಯಾಂತರ ಖಂಡ ಆದರೆ ಕೇಳಿರೋದು ಇಷ್ಟೇ ಜಾಗನ ಕಂಡುಹಿಡೀರಿ ಅಂತ. ಇಲ್ಲಿ ಶೇಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇದಿಷ್ಟೇ ಜಾಗ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅಯ್ಯೋ, ಈ ಇಷ್ಟೇ ಜಾಗಕ್ಕೆ ಏನು ಹೆಸರಿದೆ ಅಂತ ನಮಗೆ ಗೊತ್ತಿಲ್ವೇ ಅಂತ ನೀವು ಒದ್ದಾಡಬಾರ್ದು. ಅದನ್ನು ಈ ವೃತ್ತದಲ್ಲಿ ಮಾಡ್ಕೋತೀನಿ ನೋಡಿರಿ, ಇದಿಷ್ಟು ಜಾಗ. ಈ ಜಾಗವನ್ನು ನಾವು ವೃತ್ತಖಂಡ ಅಂತ ಹೇಳ್ತೀವಿ. ವೃತ್ತದ ಒಂದು ಭಾಗ ಇದು. ಇದು ವೃತ್ತಖಂಡ. ಸೊ ಈ ವೃತ್ತಖಂಡ, ಇದು ತ್ರಿಜ್ಯಾಂತರ ಖಂಡ. ತ್ರಿಜ್ಯಗಳ ಮಧ್ಯದಲ್ಲಿರುವ ಜಾಗ ತ್ರಿಜ್ಯಾಂತರ ಖಂಡ, ವೃತ್ತದ ಒಂದು ಭಾಗ ವೃತ್ತಖಂಡ. ಓಕೆ, ಇದು ವೃತ್ತಖಂಡ. ಇದಿಷ್ಟೇ ಜಾಗವನ್ನು ನಾವು ನೇರವಾಗಿ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದಕ್ಕೆ ನಾವು ಏನು ಮಾಡೋಣ ಅಂತ ಹೇಳಿದ್ರೆ, ಫುಲ್ಲು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ಬಿಡ್ಬೇಕು, ಅದರಲ್ಲಿ ಈ ಪುಟಾಣಿ ತ್ರಿಭುಜವನ್ನು ಕಳೆದುಬಿಡಬೇಕು. ಸೊ ಈಗ ಲಾಜಿಕ್ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ. ನಾನು ಈಗ ಸೂತ್ರಗಳಿಗೆ ಹೋಗ್ತೀನಿ. ಸೂತ್ರದಲ್ಲಿ ಮೊದಲೇದು, ಈ ಒಂದು ವೃತ್ತದಲ್ಲಿ ಒಂದು ಕೇಂದ್ರದ ಸುತ್ತ ಉಂಟಾಗುವಂತಹ ಕೋನಗಳು 360 ಡಿಗ್ರಿಗಳು. 360 ಡಿಗ್ರಿ ಕೋನ ಉಂಟಾದಾಗ ಈ ವೃತ್ತದ ವಿಸ್ತೀರ್ಣ ಎಷ್ಟಿರುತ್ತೆ? πr² ಇರುತ್ತೆ. ಬಟ್ ನಿಮಗೆ ಬೇಕಾಗಿರೋದು 1 ಡಿಗ್ರಿ, ಒಂದೇ 1 ಡಿಗ್ರಿ. 360 ಡಿಗ್ರಿ ನಿಮಗೆ ಬೇಕಾಗಿಲ್ಲ, 1 ಡಿಗ್ರಿ ಬೇಕಾಗಿದೆ. ಅದು ಕೂಡ 1 ಡಿಗ್ರಿಯನ್ನು ನಾವು ಥೀಟಾ ಅಂತ ಕರಿತೀವಿ. ಸೊ ಥೀಟಾ ಡಿಗ್ರಿ ನಿಮಗೆ ಬೇಕಾಗಿದೆ ಇಲ್ಲಿ. ಸೊ ನೋಡ್ರಿ, 360ಕ್ಕೆ πr² ವಿಸ್ತೀರ್ಣ ಸರಿ ಹೋಯ್ತು. ಆದರೆ 1 ಡಿಗ್ರಿಗೆ, ಥೀಟಾ ಡಿಗ್ರಿಗೆ ನಿಮ್ಗೆ ಎಷ್ಟು ಜಾಗ ಸಿಗುತ್ತೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದಿರೋದನ್ನು ಕ್ವಶನ್ ಮಾರ್ಕ್ ಹಾಕೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹೀಗೆ ಬರುತ್ತೆ. ಹೇಗೆ ಅಂತ ಹೇಳಿದ್ರೆ, ಥೀಟಾ ಇಂಟು 360 ಡಿವೈಡೆಡ್ ಬೈ 360. ಥೀಟಾ ಇಂಟು πr² ಡಿವೈಡೆಡ್ ಬೈ 360. ನೋಡಿ, ಥೀಟಾ ಇಂಟು πr² ಡಿವೈಡೆಡ್ ಬೈ 360. ಇದನ್ನೇ ನಾವು ನೀಟಾಗಿ ಥೀಟಾ ಡಿವೈಡೆಡ್ ಬೈ 360 ಇಂಟು πr² ಅಂತ ಬರಿತೀವಿ. ನೆನ್ಪಿಟ್ಕೊಳ್ಳೋಕೆ ಇದು ಒಂದು ಸುಲಭವಾದಂಥ ಮಾರ್ಗ ಅಷ್ಟೆ. ಲಾಜಿಕ್ ಏನು ಅಂತ ಹೇಳಿದ್ರೆ, 360 ಡಿಗ್ರಿಗೆ ಅಂದರೆ ಒಂದು ಬಿಂದುವಿನ ಸುತ್ತಲೂ ಉಂಟಾಗುವ ಕೋನಗಳು 360 ಡಿಗ್ರಿಗೆ ವೃತ್ತದ ವಿಸ್ತೀರ್ಣ ಸಮ. ಆದರೆ ಒಂದೇ ಒಂದು ಡಿಗ್ರಿ ಅಥವಾ ಒಂದೇ ಒಂದು ಥೀಟಾ ಕೋನಕ್ಕೆ ಯಾವುದು ಸಮ ಅಂತ ಹೇಳಿದ್ರೆ, ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಅದೇ ರೀತಿ ಈ ಕಂಸ
ಇದನ್ನ ಮಾತ್ರ ತಗೊಂಡ್ರೆ ಇಡೀ ವೃತ್ತಕ್ಕೆ ಸುತ್ತಳತೆ 2πr ಇದೆ. ಆದರೆ ಎಯಿಂದ ಬಿಗೆ ಇರುವಂತಹ ದೂರದ ಸುತ್ತಳತೆ ಮಾತ್ರ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಿದ್ವೋ ಅದೇ ಕೆಲಸನೇ ಇಲ್ಲೂ ಮಾಡ್ತೀವಿ. ಇಲ್ಲಿ ವೃತ್ತದ ವಿಸ್ತೀರ್ಣವನ್ನ ತಗೊಂಡಿದೀವಿ, ಇಲ್ಲಿ ವೃತ್ತದ ಸುತ್ತಳತೆಯನ್ನ ತಗೊಂಡಿದೀವಿ. ಸ್ನೇಹಿತರೆ, ಅಷ್ಟೇ ವ್ಯತ್ಯಾಸ. ಸೊ ಥೀಟಾ ಡಿವೈಡೆಡ್ ಬೈ 360 × πr² ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಥೀಟಾ ಡಿವೈಡೆಡ್ ಬೈ 360 × 2πr ಅಂತ ಹೇಳಿದ್ರೆ ಇದು ವೃತ್ತ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ, ಅದರ ಸೂತ್ರ. ಓಕೆ, ಈಗ ನಮಗೆ ವೃತ್ತ ಖಂಡ ಬೇಕು ಅಂತ ಹೇಳಿದ್ರೆ ಇಷ್ಟೇ ಜಾಗ ಬೇಕು ಅಂತ ಹೇಳಿದ್ರೆ ಫಸ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಬರ್ಕೊಳ್ರಿ, ಅದರಲ್ಲಿ ಮೈನಸ್ AOB ಈ ತ್ರಿಭುಜದ ವಿಸ್ತೀರ್ಣವನ್ನು ಬರ್ಕೊಳ್ರಿ, ಸಾಕು. ಒಂದರಲ್ಲಿ ಒಂದನ್ನು ಕಳೆದು ಬಿಟ್ಟರೆ ನಮ್ಗೆ ನೇರವಾಗಿ ಉತ್ತರ ಬರುತ್ತೆ. ಸ್ನೇಹಿತರೆ, ನಿರ್ದೇಶಾಂಕ ರೇಖಾಗಣಿತದಲ್ಲಿ ಒಂದು 4 ಮುಖ್ಯವಾದಂಥ ಸೂತ್ರಗಳು ಬರ್ತವೆ. ಮೊದಲೇ ಸೂತ್ರ ಏನು ಅಂತ ಹೇಳಿದ್ರೆ, ನಮ್ಮ ನಿರ್ದೇಶಾಂಕ ಸಮತಲದಲ್ಲಿ 2 ಬಿಂದುಗಳಿದ್ದಾವೆ, ಒಂದು ಎ ಮತ್ತು ಒಂದು ಬಿ. ಈ 2 ಬಿಂದುಗಳನ್ನು ಸೇರಿಸುವಂಥದ್ದು ಒಂದು ರೇಖೆ ಇದೆ. ಆ ರೇಖೆಯ ಉದ್ದವನ್ನು ಕಂಡುಹಿಡಿಬೇಕು. ಈ ರೇಖೆಯ ಉದ್ದವನ್ನು ಕಂಡುಹಿಡಿಯೋದಕ್ಕೆ ನೀವು ಒಂದು ಸೂತ್ರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಸೂತ್ರ ಹೇಗಿದೆ ಅಂತ ಹೇಳಿದ್ರೆ, ಎ ಬಿಯ ಉದ್ದ ಈಜಿಕೊಳ್ಟು, ಅಥವಾ ಎ ಬಿ ಎಯಿಂದ ಬಿಗಿರುವಂತಹ ದೂರ ಈಜಿಕೊಳ್ಟು ಸ್ಕ್ವೇರ್ ರೂಟ್ ಆಫ್ x2 − x1 ಹೋಲ್ ಸ್ಕ್ವೇರ್ ಪ್ಲಸ್ y2 − y1 ಹೋಲ್ ಸ್ಕ್ವೇರ್. ಈ ಸೂತ್ರವನ್ನು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಾನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಲಾಜಿಕ್ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ನಿಮಗೆ 2 ಪಾಯಿಂಟ್ ಇದ್ದಾವೆ. ಇಲ್ಲಿ ನಾವು ನಿರ್ದೇಶಾಂಕ ಸಮತಲದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಬಿಂದುವನ್ನು ನಾವು 2 ನಿರ್ದೇಶಾಂಕಗಳಿಂದ ಗುರುತಿಸ್ತೀವಿ. ಅದಕ್ಕೆ x1 − y1, x2 − y2 ಅಂತ ತಗೊಳ್ಳೋದು. ಸೊ ಲಾಜಿಕಲಿ ನಾವಿಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಕ್ವೇರ್ ರೂಟ್ ಅರ್ಥ ಆಗುತ್ತೆ, ಇದ್ರ ಒಳಗಡೆ ಇರುವಂಥ ಸ್ಕ್ವೇರ್ ಕೂಡ ನಮ್ಗೆ ಅರ್ಥ ಆಗುತ್ತೆ. ಈ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಹೇಗೆ ಬರ್ತವೆ ಅಂತ ನೋಡೋದಕ್ಕೆ ಮೊದಲೇ ನಿರ್ದೇಶಾಂಕದಲ್ಲಿ 2 ನಿರ್ದೇಶಾಂಕವನ್ನು ಕಳೆದು ಬಿಡೋಣ. x2 − y1 x2ನಲ್ಲಿ x1 ಕಳೆದ್ರೆ x2 − x1 ಬರುತ್ತೆ, y2ನಲ್ಲಿ y1 ಕಳೆದ್ರೆ y2 − y1 ಬರುತ್ತೆ. ಸೊ ಇವುಗಳಿಗೇನೆ ಸ್ಕ್ವೇರ್ ಹಾಕಿದರೆ, ಮಧ್ಯಕ್ಕೆ ಪ್ಲಸ್ ಹಾಕಿದರೆ, ಮೇಲ್ ಸ್ಕ್ವೇರ್ ರೂಟ್ ಹಾಕಿದರೆ ಫಾರ್ಮುಲಾ ಈಸ್ ರೆಡಿ ಅಷ್ಟೆ. ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ, ಇದನ್ನು ನಾವು ಭಾಗ ಪ್ರಮಾಣ ಸೂತ್ರ ಅಂತ ಕರಿತೀವಿ. ಈ ಭಾಗ ಪ್ರಮಾಣದ ಸೂತ್ರವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಲಾಜಿಕ್ ಹಾಕ್ಕೋತೀವಿ. ಭಾಗ ಪ್ರಮಾಣ ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಪಿ ಇದೆ, ಇದರ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಈ ಭಾಗದ ಉದ್ದ ಎಂ ಇದೆ, ಈ ಭಾಗದ ಉದ್ದ ಎನ್ ಇದೆ. ಸೊ ಇದನ್ನು ಬರೆಯೋದಕ್ಕೆ ನಾವು ಪಿ ಆಫ್ xy ಈಜಿಕ್ವಲ್ ಟು ಮೇಲೆ ಈ ರೀತಿ 2 ಪ್ಲಸ್ ಪುನಃ 2 ಬ್ರ್ಯಾಕೆಟ್ ಕೆಳಗಡೆ 2 ಬ್ರ್ಯಾಕೆಟ್ ಮಧ್ಯಕ್ಕೆ ಪ್ಲಸ್. ಇದು ಎಕ್ಸಿಗಾಯಿತು. ಇದೇ ರೀತಿ ವೈಗೆ 2 ಬ್ರ್ಯಾಕೆಟ್ ಪ್ಲಸ್ ಪುನಃ 2 ಬ್ರ್ಯಾಕೆಟ್ ಡಿವೈಡೆಡ್ ಬೈ 2 ಬ್ರ್ಯಾಕೆಟ್ ಮಧ್ಯಕ್ಕೆ ಪ್ಲಸ್. ಈಗ ಈ ಜಾಗವನ್ನು ತುಂಬೋದಷ್ಟೇ ನಮ್ಮ ಕೆಲಸ. ಮೊದಲು ಅನುಪಾತ m:n ತಗೊಂಬಿಡೋಣ. m:n ಕೆಳಗಡೆನೂ m:n 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 ನೋಡಿ, 1 2 3 4 1 2 3 4. ಸೊ ಆಲ್ರೆಡಿ 8 ಬ್ರ್ಯಾಕೆಟ್ಗಳನ್ನು ನಾವು ತುಂಬಿಟ್ಟಿದ್ದೀವಿ. ಇನ್ನು ಕೇವಲ ಇಲ್ಲಿ ಎರಡು ಉಳಿದಿರೋದು. ಮೊದಲೇದನ್ನು ನಾವು ಎಕ್ಸಿಗೆ ಹಾಕ್ಕೊಳ್ಳೋಣ. x2 ಸ್ನೇಹಿತರೆ, ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ x1 ಬರೀಬಾರ್ದು. ಮೊದಲು 2 ಬಂದು ಆಮೇಲೆ 1 ಬರೆದ್ರೆ ಲೆಕ್ಕ ಸರಿ ಹೋಗುತ್ತೆ. x1 ಅದೇ ರೀತಿ ಇಲ್ಲಿ y2 ಇಲ್ಲಿ y1. ನಮ್ಮ ಸೂತ್ರ ರೆಡಿ. ನೋಡೋಕ್ಕೆ ಎಷ್ಟು ದೊಡ್ಡ ಸೂತ್ರ ಇದೆ,
ಬಟ್ ನೋಡಿ ಎಷ್ಟು ಬೇಗ ಆಗೋಯ್ತು. ಅದೇ ರೀತಿ ಮಧ್ಯ ಬಿಂದುವಿನ ನಿರ್ದೇಶಾಂಕ, ಇಲ್ಲಿ ಒಂದು ಎಂ ಅನ್ನೋದು ಉದ್ದ ಇತ್ತು, ಎನ್ ಅನ್ನೋದು ಚಿಕ್ಕದಿತ್ತು, ಬಟ್ ಇಲ್ಲಿ ಹಂಗಲ್ಲ, ಎರಡೂ ಸೇಮ್ ಇದಾವೆ. ಇದು ಒಂದಿದ್ರೆ ಇದು ಒಂದೇ ಇದೆ. ಹಾಗಾದ್ರೆ ಎಂ ಮತ್ತು ಎನ್ ಇರೋ ಜಾಗಕ್ಕೆ ಒಂದು ಮತ್ತು ಒಂದು ಹಾಕ್ಬಿಟ್ರೆ ನಮ್ಮ ಉತ್ತರ ಬರುತ್ತೆ, ನೋಡೋಣವಾ. ಹಾಗಾದ್ರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಹೇಗೆ ಬರೀತಾರೆ ಅಂತ ನಾನು ಮೇಲಿರುವಂಥ ಸೂತ್ರದಲ್ಲೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಎರಡೆರಡು ಬ್ರಾಕೆಟ್ಗಳದು ಮೇಲ್ ಮಾಡ್ದಂಗೆ ಸೆಟ್ ರೆಡಿ ಮಾಡ್ಕೋತೀನಿ. ಈಗ ಎಲ್ಲೆಲ್ಲಿ ಎಂ ಎನ್ ಇತ್ತು ಅಲ್ಲೆಲ್ಲೆಲ್ಲ ಒಂದು ಹಾಕ್ಬಿಡ್ತೀನಿ ನೋಡಿ. ಒಂದು 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 ಒಂದು. ಇನ್ನು ಉಳಿದಿರೋ ಜಾಗದಲ್ಲಿ ಮೊದಲು ಎಕ್ಸ್ ಟು ಎಕ್ಸ್ ಒನ್, ವೈ ಟು ವೈ ಒನ್. ಈಗ ನೀವು ಸುಲಭ ರೂಪಕ್ಕೆ ತಂದ್ರಿ ಅಂತ ಹೇಳಿದ್ರಿ, ಯಾಕೆಂದ್ರೆ ನೀವು ಎಕ್ಸ್ ಟು ಅನ್ನ ಒಂದ್ರ ಜೊತೆ ಗುಣಿಸಿದ್ರೆ ಎಕ್ಸ್ ಟೂನೇ ಬರುತ್ತೆ. ಸೊ ಮೇಲೆ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಸಿಗುತ್ತೆ, ಕೆಳಗಡೆ ಎರಡು ಸಿಗುತ್ತೆ. ಅದೇ ರೀತಿ ಮೇಲೆ ವೈ ಟು ಪ್ಲಸ್ ವೈ ಒನ್, ಕೆಳಗಡೆ ಎರಡು. ಇದೇ ಮಿಡ್ ಪಾಯಿಂಟ್ ಫಾರ್ಮುಲಾ, ಮಧ್ಯ ಬಿಂದುವಿನ ಸೂತ್ರ. ಅದೇ ರೀತಿ ನೆಕ್ಸ್ಟ್ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ನಿಮ್ಗೆಲ್ರಿಗೂ ಗೊತ್ತು, ಅರ್ಧ ಇಂಟು ಪಾದ ಇಂಟು ಎತ್ತರ ಅನ್ನುವಂಥದ್ದು ಈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಈಗ ನಾವು ಈ ಫಾರ್ಮುಲನ ಹೇಗೆ ಬರ್ಕೋತೀವಿ ಅಂತ ಹೇಳಿದ್ರೆ, ಅರ್ಧ ಆಸ್ ಇಟ್ ಈಸ್ ಬರೆಯೋಣ, ಎಕ್ಸ್ ಒನ್ ಬರೆಯೋಣ, ನೆಕ್ಸ್ಟ್ ಎಕ್ಸ್ ಟು ಎಕ್ಸ್ ತ್ರೀ ಜಾಗಕ್ಕೆ ವೈ ಟು ವೈ ತ್ರೀ ಬರೆಯೋಣ. ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಒನ್ ವೈ ಟು ವೈ ತ್ರೀ, ನೆಕ್ಸ್ಟ್ ಎಕ್ಸ್ ಟು ತಗೊಳ್ಳೋಣ. ಎಕ್ಸ್ ಟು ಆದಮೇಲೆ ವೈ ತ್ರೀ ಮೈನಸ್ ವೈ ಒನ್, ಒನ್ ಟೂ ತ್ರೀ, ಟೂ ತ್ರೀ ಒನ್. ಸರ್ಕಲ್ ಕರೆಕ್ಟಾಗಿ ಬರಬೇಕು. ಇಲ್ಲೋಡಿ, ಒನ್ ಆದಮೇಲೆ ಟೂನೇ ಬರಬೇಕು, ಟೂ ಆದಮೇಲೆ ತ್ರೀನೇ ಬರಬೇಕು, ತ್ರೀ ಆದಮೇಲೆ ಪುನಃ ಒನ್ನೇ ಬರಬೇಕು. ಅದನ್ನು ನೀವು ಜ್ಞಾಪಕ ಇಟ್ಕೊಂಡು ಬಂದರೆ ಸಾಕು. ನೆಕ್ಸ್ಟ್ ಪ್ಲಸ್ ಎಕ್ಸ್ ತ್ರೀ, ಎಕ್ಸ್ ತ್ರೀ, ತ್ರೀ ಆದಮೇಲೆ ಒನ್ ಬರಬೇಕು, ವೈ ಒನ್ ಮೈನಸ್ ವೈ ಟು. ಈ ರೀತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸ್ನೇಹಿತರೆ, ವಾಸ್ತವ ಸಂಖ್ಯೆಗಳು ಘಟಕದಲ್ಲಿ ಒಂದೆರಡು ಸೂತ್ರಗಳು ಬರ್ತವೆ. ಅದರಲ್ಲಿ ಮೊದಲೇ ಸೂತ್ರ ಯೂಕ್ಲಿಡ್ನ ಅಲ್ಗೋರಿದಮ್ಗೆ ಸಂಬಂಧಿಸಿದ್ದು. ಇದು ಅತ್ಯಂತ ಮುಖ್ಯವಾದಂಥ ಸೂತ್ರ, ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಈ ಎ ಬಿ ಕ್ಯೂ ಮತ್ತು ಆರ್ ಹೇಗೆ ಬರ್ತವೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಹೇಗೆ ಬರ್ತವೆ ಅಂತ ಹೇಳಿದ್ರೆ, ಒಂದು ಸಂಖ್ಯೆ ಎಯನ್ನು ನೀವು ಬಿ ಇಂದ ಭಾಗಿಸಿದ್ರೆ ನಿಮಗೆ ಕ್ಯೂ ಅನ್ನುವಂತಹ ಭಾಗಲಬ್ಧ ಸಿಗ್ತದೆ, ಆರ್ ಅನ್ನುವಂಥ ಶೇಷ ಸಿಗ್ತದೆ. ಇವುಗಳನ್ನು ಜೋಡಿಸಿದ್ದಾರೆ. ಇಲ್ಲಿ ಎ ಒಂದು ಕಡೆ ತಗೊಂಡಿದ್ದಾರೆ, ಬಿ ಮತ್ತು ಕ್ಯೂಗಳ ಗುಣಲಬ್ಧವನ್ನು ತಗೊಂಡಿದ್ದಾರೆ, ಅದರಲ್ಲಿ ಆರನ್ನು ಕೂಡಿಸಿದ್ದಾರೆ. ಇದು ನಮ್ಮ ಲಾಜಿಕ್. ಇಲ್ಲಿ ನಿಮಗೆ ಗೊತ್ತು, ಕ್ಯೂ ಅಂದರೆ ಭಾಗಲಬ್ಧ, ಆರ್ ಅಂದರೆ ಶೇಷ, ಎ ಅಂದರೆ ಭಾಜಕ, ಬಿ ಅಂದರೆ ಭಾಜ್ಯ, ಇವೆಲ್ಲ ನಿಮಗೆ ಗೊತ್ತು. ಸೊ ಈಗ ಸೂತ್ರ ಹೇಗೆ ಬಂತು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಕೇವಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಿಮೋನಿಕ್ಸ್ ಮಾತ್ರ ನಾನು ಕೊಡ್ತೀನಿ. ಈಗ ಎ ಇಜ್ ಇಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಇದನ್ನು ನಾವು ಹೀಗೂ ಬರಿಬೋದು, ಎ ಇಜ್ ಇಕ್ವಲ್ ಟು ಆರ್ ಪ್ಲಸ್ ಬಿ ಕ್ಯೂ. ಹೀಗೆ ಬರೆದ್ರೆ ಏನು ವ್ಯತ್ಯಾಸ ಆಗುತ್ತೆ? ಏನೂ ಆಗೋದಿಲ್ಲ. ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಈಸಿ ಮೆಥಡ್ ಅಷ್ಟೇ. ಇದನ್ನು ನಾವು ಹೇಗೆ ನೆನ್ಪಿಟ್ಕೋತೀವಿ ಅಂತ ಹೇಳಿದ್ರೆ, ಅಲ್ಲಿ ರೇಷನ್ಗೆ, ರೇಷನ್ ಅಂದರೆ ಗೊತ್ತು ನಿಮಗೆ, ಕಾಳು ಕಡಿ ಕೊಡೋದಕ್ಕೆ ಸರ್ಕಾರದ ನ್ಯಾಯಬೆಲೆ ಅಂಗಡಿಗಳಿಗೆ ಅಥವಾ ಪ್ರಾವಿಷನ್ ಸ್ಟೋರಿಗೂ ಕೂಡ ನಾವು ರೇಷನ್ ಅಂಗಡಿ ಅಂತ ಕರಿತೀವಿ. ಅಲ್ಲಿ ರೇಷನ್ಗೆ ಬಿ ಅಂದರೆ ಬರೀ, ಕೇವಲ ಅಂತ ಹೇಳ್ತೀವಲ್ಲ ಬರೀ, ಕ್ಯೂ ಅನ್ನು ನಾವು ಹೀಗೆ ಬರ್ಕೋತೀವಿ, ಕ್ಯೂ. ಅಲ್ಲಿ ರೇಷನ್ಗೆ ಬರೀ ಕ್ಯೂ ಅನ್ನುವಂತಹ ನಿಮೋನಿಕ್ಸನ್ನು ಯೂಸ್ ಮಾಡಿ ಎ ಇಜ್ ಇಕ್ವಲ್ ಟು ಆರ್ ಪ್ಲಸ್ ಬಿ ಕ್ಯೂ ಅನ್ನೋದನ್ನು ಜ್ಞಾಪಕ ಇಟ್ಕೋತೀವಿ. ನೆಕ್ಸ್ಟ್ ಇನ್ನೊಂದು ಸೂತ್ರ ಇದೆ, ಎರಡು ಸಂಖ್ಯೆಗಳು, ಯಾವುದಾದ್ರೂ ಎರಡು ಸಂಖ್ಯೆಗಳನ್ನು ತಗೊಳ್ರಿ. ಮೊದಲೇ ಸಂಖ್ಯೆಯನ್ನು ಎ ಅಂತ ಹೇಳ್ರಿ, ಎರಡನೇ ಸಂಖ್ಯೆಯನ್ನು ಬಿ ಅಂತ ಹೇಳ್ರಿ. ಇವುಗಳ ಮಹತ್ಸಾಹವನ್ನು ಎಚ್ ಅಂತ ಕರೆಯೋಣ, ಲಸಾಹವನ್ನು ಎಲ್ ಅಂತ ಕರೆಯೋಣ. ಈ ನಾಲ್ಕು ಸಂಖ್ಯೆಗಳ ನಡುವಿನ ಸಂಬಂಧ, ಸ್ನೇಹಿತರೆ ಇವು ಯಾವುದೇ ಕಾರಣಕ್ಕೂ ಆಲ್ಫಾಬೆಟ್ಸ್ ಇರೋದಿಲ್ಲ, ಅಲ್ಲೂ ಕೂಡ ನಮಗೆ ಸಂಖ್ಯೆಗಳೇ ಇರ್ತವೆ.
ಅವುಗಳ ಸಂಬಂಧವನ್ನು ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಎ ಇಂಟು ಬಿ ಈಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಥವಾ ಎಲ್ ಇಂಟು ಎಚ್. ಇದನ್ನು ನಾವು ನೆನ್ಪಿಟ್ಕೊಳ್ಳೋದಕ್ಕೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಎ ಮತ್ತು ಬಿ. ಎನ ಬಿ ಪಿ ಹೈ ಇದೆ, ಬಿನ ಬಿ ಪಿ ಲೋ ಇದೆ. ಸೊ ಹೈ ಬಿ ಪಿ ಇಂಟು ಲೋ ಬಿ ಪಿ. ಸೊ ಇದು ನಮ್ಮ ನ್ಯೂಮೋನಿಕ್ಸ್ ಸೂತ್ರ ಇಷ್ಟೇ. ಇದಿಷ್ಟು ಸಂಖ್ಯೆಗಳು ಮೊಸ ಮತ್ತು ಲಸಗಳಿಗೆ ನಡುವಿನ ಸಂಬಂಧ. ಇದನ್ನು ನಾವು ಎ ಇಂಟು ಬಿ ಈಜ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಜ್ಞಾಪಕ ಇಟ್ಕೋತೀವಿ.